ಪರಮ ಪೂಜ್ಯ ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ, ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಮ್ಯಾನೇಜಿಂಗ್ ಡೈರೆಕ್ಟರ್ BGS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಇವರ ಆಶೀರ್ವಾದದಿಂದ ಇಂದಿನ ಈ ಸ್ವರಮೇಧ ಸಂಗೀತೋತ್ಸವಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆದಿಚುಂಚನಗಿರಿ ಮಠ 5,000 ವರ್ಷಗಳ ಇತಿಹಾಸ ಇರುವಂಥ ಮಠ. ನಾಥ ಸಂಪ್ರದಾಯದಲ್ಲಿ ಗೋರಖನಾಥ ಮಠ ಮತ್ತು ಮತ್ಸ್ಯೇಂದ್ರನಾಥರು ಮೂಲ ಕಾರಣ. ಇದಕ್ಕೆ ಮತ್ಸ್ಯೇಂದ್ರನಾಥ ಬಂದು ಈಶ್ವರ ಸ್ವರೂಪ, ಈಶ್ವರನೇ ಮತ್ಸ್ಯೇಂದ್ರ ಸ್ವರೂಪ ಆಗಿರೋದು. ಅಲ್ಲಿಂದ ಗೋರಖನಾಥ ಮಠ ಬಂತು. ಆ ಮಠ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಆದರೆ ಪದ್ಧತಿ ಒಂದೇ ಇದೆ. ಏನು ನಾಥ ಸಂಪ್ರದಾಯ ಪದ್ಧತಿ ಶಿವಾರಾಧನೆ ಇದೆಯೋ ಅದು ಅವರು ಸಂಪ್ರದಾಯವಾದಿಗಳು, ನಾವು ಸಂಪ್ರದಾಯ ಇಟ್ಕೊಂಡಿದ್ದೀವಿ. ನಾಥ ಸಂಪ್ರದಾಯದಲ್ಲಿ ಅವರಲ್ಲಿ ಕುಂಡಲಿನಿ ಸಂಪ್ರದಾಯ ಇದೆ, ನಮ್ಮಲ್ಲಿ ಶೈವಾಗಮ ಪದ್ಧತಿ ಇದೆ, ನಮ್ಮಲ್ಲಿ ವಿಭೂತಿ ಕುಂಕುಮ ಇಡ್ತೀವಿ. ನಮ್ಮದು 5,000 ವರ್ಷಗಳ ಇತಿಹಾಸ ಉಳ್ಳದ್ದೇನೆ, ಅವ್ರದ್ದು 5,000 ವರ್ಷ. ಅದಕ್ಕೂ ಇದಕ್ಕೂ ಸಂಬಂಧ ಆಡಳಿತಾರೂಢವಾಗಿ ಸಂಬಂಧ ಏನಿಲ್ಲ. ನಮ್ಮ ಆಡಳಿತನೇ ಬೇರೆ ಇರುತ್ತೆ, ಅವರ ಆಡಳಿತನೇ ಬೇರೆ ಇರುತ್ತೆ. ಸರಿ, ಹಿಂದುತ್ವ, ಹಿಂದೂ ಆಚರಣೆ, ಹಿಂದೂ ಧಾರ್ಮಿಕ ಪದ್ಧತಿಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಈ ಸಾಮಾಜಿಕ ತಾಣದಲ್ಲಾಗ್ಬೋದು, ಇತರ ಒಂದು ಕ್ಷೇತ್ರಗಳಲ್ಲಿ ಬಹಳ ಒಂದು ಆಡ್ಕೊಂಡು ಹೋಗುವಂಥ ಒಂದು ವಸ್ತು ಥರ ಆಗಿದೆಯಾ ಅಂತ. ನಮ್ಮ ದೃಷ್ಟಿಯಲ್ಲಿ ಆಡ್ಕೊಳ್ಳೋ ರೀತಿ ಆಡ್ಕೊಳ್ಳೋರು ಒಂದು 10% ಆಡ್ಕೋಬಹುದು, 90% ಯಾರು ಆಡ್ಕೊಳ್ತಾ ಇಲ್ಲ. ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಬಂದ ಮೇಲೆ ನಮ್ಮ ದೇಶದ ಸಂಸ್ಕೃತಿನೇ ಬದಲಾವಣೆ ಆಗಿದೆ. ಹೇಗೆ ಅಂತ ಅಂದರೆ, ಪ್ರತಿಯೊಂದಕ್ಕೂ ದೇಶ ಮುಖ್ಯವಾಗುತ್ತೆ. ದೇಶ ಆದಮೇಲೆ ನಾವೆಲ್ಲ ಬರ್ತೀವಿ. ದೇಶನ ಒಂದು ದೇಶ ಅಂತ ಗುರುತಿಸೋದಕ್ಕೆ ಸಾಧ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಅದು ನಮ್ಮ ದೇಶ ಭಾರತ ಅಂದಮೇಲೆ ಹಿಂದೂ ಧರ್ಮನೇ, ಅದರೊಳಗೆ ಬೇರೆ ಧರ್ಮ ಅಂತ ಬರೋದಿಲ್ಲ. ಹಿಂದೂ ಧರ್ಮನೇ ನಾವು ಶ್ರೇಷ್ಠತೆಯಿಂದ ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ ಹಿಂದೂ ಧಾರ್ಮಿಕ ಪೀಠಗಳಲ್ಲಿ, ಅದು ಯಾವ ಸಮುದಾಯದ ಪೀಠಗಳೇ ಆಗಿರ್ಬೋದು, ಅದರಲ್ಲಿ ರಾಜಕೀಯ ಪ್ರವೇಶಿಸಬಾರದು ಅನ್ನೋದು ಒಟ್ಟಾರೆಯಾಗಿ ಭಕ್ತರ ಒಂದು ಆಶಯ. ಈ ಬಗ್ಗೆ ನಿಮ್ಮ ನಿರ್ಣಯ? ಅದು ತಾವು ಹೇಳ್ತಾ ಇರೋದು, ಹಿಂದೂ ಯಾವುದೇ ಧರ್ಮಪೀಠ ಆಗಲಿ, ಯಾವುದೇ ಒಂದು ಮಂದಿರ ಆಗಲಿ, ಅದಕ್ಕೆ ರಾಜಕೀಯ ಪ್ರವೇಶ ಎಲ್ಲೂ ಬರೋದಿಲ್ಲ. ಅವರು ಭಕ್ತರಾಗಿ ಬಂದು ಬರಬೇಕು, ಭಕ್ತರಾಗಿ ಬಂದು ಹೋಗ್ತಾರೆ ಅಷ್ಟೇ ಹೊರತು ಅವ್ರನ್ನ ಪ್ರವೇಶ ಅನ್ನೋದು ಈ ನಿಷೇಧ. ಅವರು ಬಂದು ಪ್ರವೇಶ ಮಾಡಿ ನಾನು ಸ್ವಾಮೀಜಿ ಆಗ್ತೀನಿ ಅಂತ ಬರಲಿಲ್ಲ. ಅವರು ನಾನು ಸ್ವಾಮೀಜಿಗಳಾಗಿ ಉತ್ತರಾಧಿಕಾರಿ ಆಗಬೇಕು ಅಂತ ರಾಜಕೀಯದಲ್ಲಿ ಬರಲ್ಲ. ಅವರು ಆಶೀರ್ವಾದ ಬೇಡಲಿಕ್ಕೆ ಬರ್ತಾರೆ, ಪೀಠಾಧಿಪತಿ ಆಗಿದ್ದವರು ಆಶೀರ್ವಾದ ಮಾಡ್ತಾರೆ. ಪ್ರವೇಶ ನಿಷೇಧ, ಯಾವುದೇ ರಾಜಕೀಯ ಒಳಗಡೆ ಪ್ರವೇಶ ನಿಷೇಧ. ಆದರೆ ಬರೋಕ್ಕೂ ಹೋಗ್ಲಿಕ್ಕೂ ಸಂಬಂಧ, ಗುರು ಶಿಷ್ಯರ ಸಂಬಂಧದಲ್ಲಿ ಅದು ಯಾವುದೇ ಭೇದ ಭಾವ ಇರುತ್ತೆ. ಸರ್, ಪ್ರತಿಭೆಗಳನ್ನು ಗುರುತಿಸುವ ವಿಚಾರದಲ್ಲಿ ಜಾತಿ ಇತಿಹಾಸ, ಆ ಪ್ರತಿಭೆ ಅಂದಮೇಲೆ ಅಲ್ಲಿ ಜಾತಿನೇ ಇರಬಾರ್ದು. ಪ್ರತಿಭೆ ಪ್ರತಿಭೆನೇ, ಭಿಕ್ಷುಕನು ಪ್ರತಿಭೆನೆ. ಭಿಕ್ಷೆ ಮಾಡೋದು ಪ್ರತಿಭೆ ಅಲ್ಲ ಅಂತ ಅಲ್ಲ, ಭಿಕ್ಷುಕನು ಪ್ರತಿಭೆ ಇರ್ತದೆ. ಗುರುತಿಸೋ ಅಂತ ಜನ ಅವರು ಸರಿ ಇರಬೇಕು. ಗುರುತಿಸೋರು ಪ್ರತಿಭೆಗಳನ್ನ ನೋಡಿ ಗುರುತಿಸ್ಬೇಕು. ಎಲ್ಲರೂ ಶ್ರೀಮಂತರಾಗ್ಲಿಕ್ಕೆ ಆಗಲ್ಲ, ಬಡವನಿಂದನೇ ಶ್ರೀಮಂತ ಆಗೋದು. ಶ್ರೀಮಂತ ಯಾವತ್ತೂ ಬಡವ ಆಗಿದ್ದಾನೆ, ಬಡವ ಶ್ರೀಮಂತ ಆಗಿರೋದು ತುಂಬ ಕಷ್ಟ. ಪ್ರತಿಭೆಗಳು ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಪ್ರತಿಭೆಗಳಿದೆ. ಒಬ್ಬೊಬ್ಬ ಒಂದೊಂಥರ ಊಟ ಮಾಡ್ತಾನೆ, ಕೊನೆಗೆ ಅವನು ಸಮಾಧಾನವಾಗಿ ಯಾವುದಿರುತ್ತೋ ಅದನ್ನು ಫೀಲ್ಡನ್ನು ಟೇಸ್ಟನ್ನು ಆಯ್ಕೆ ಮಾಡ್ಕೊಳ್ತಾನೆ. ಒಬ್ಬ ಅನ್ನ ಅನ್ನದಲ್ಲೇ ಪಲಾವ್ ಆಗ್ತದೆ, ಒಬ್ಬ ಪಲಾವ್ನ ಬಿರಿಯಾನಿ ತಿಂತೀನಿ ಅಂತಾನೆ, ಒಬ್ಬ ಪಲಾವ್ ತಿಂತೀನಿ ಅಂತ. ಡಿಫ್ರೆಂಟ್, ಅನ್ನ ಒಂದೇ. ಅದೇ ರೀತಿ ಪ್ರತಿಭೆಗಳು ನಾನಾ ಕ್ಷೇತ್ರದಲ್ಲಿದೆ, ಶಿಕ್ಷಣ ಕ್ಷೇತ್ರದಲ್ಲೂ ಇದೆ. ಅದನ್ನು ಗುರುತಿಸುವಂಥ ಕೆಲಸ ಆಗ್ತಾ ಇಲ್ಲ, ಅದು ಒಂದು ಬೇಜಾರು. ಗುರುತಿಸ್ತಾ ಇಲ್ಲ, ಪ್ರತಿಭೆಗಳು ತುಂಬ ಇದ್ದಾವೆ, ಆ ಪ್ರತಿಭೆಗಳನ್ನ ಗುರುತಾ ಇಲ್ಲ. ಅದರೊಳಗೆ ಜಾತಿ ಸಂಬಂಧನೇ ಬರೋದಿಲ್ಲ, ಪ್ರತಿಭೆ ಅಷ್ಟೇ ನೋಡಬೇಕು. ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು 30,000 ಜನ ಇದ್ದಾರೆ, ಯಾರನ್ನು ನಾವು ಜಾತಿ ಗುರುತಿಸಿ ಇಲ್ಲಿ ಕೆಲಸ ಕೊಟ್ಟಿಲ್ಲ. 35,000 ಜನ ಇದ್ದಾರೆ, 150,000 ಜನ ವಿದ್ಯಾರ್ಥಿಗಳಿದ್ದಾರೆ, ಯಾರನ್ನೂ ನಮ್ಮ ಜಾತಿಯಲ್ಲಿ ಅಪ್ಲಿಕೇಶನ್ ಹಾಕಿ ನಾವು ತಗೊಂಡೇ ಇಲ್ಲ. ಸರ್, ಈಗ ಒಟ್ಟಾರೆಯಾಗಿ ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ
ನಮ್ಮ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಾಗಿದೆ. ಶಿಕ್ಷಣ ಕ್ಷೇತ್ರ ಮುಂಚೂಣಿಯಲ್ಲಿದೆ, ಬದಲಾವಣೆ ಅಂತಂದು ಏನು ಬೇಕಾಗಿಲ್ಲ. ಬದಲಾವಣೆ ಇವತ್ತು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಗೆ ಏನು ಬೇಕೋ, ಮಾಧ್ಯಮದಲ್ಲಾಗಿರ್ಬೋದು, ಒಂದು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇರ್ಬೋದು, ಅಥವಾ ಐ ಟಿ ಇಲ್ಲಿರ್ಬೋದು, ವೈದ್ಯಕೀಯ ತಗೋಬೋದು, ಎಲ್ಲದರೊಳಗೂ ಬದಲಾವಣೆ ಕರೆಕ್ಟಾಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಬೇಕು. ಆದರೆ ಅದಕ್ಕೆ ಖರ್ಚು ಜಾಸ್ತಿ ಆಗ್ತದೆ, ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಹೊಸ ಹೊಸ ಆಂಬಿಯನ್ಸ್ನ ನಾವು ಇಟ್ಕೊಂಡಿದ್ದೀವಿ. ಅದನ್ನು ಪ್ರೋತ್ಸಾಹ ಮಾಡಬೇಕು ಅಂದರೆ ಅದನ್ನು ನಾವು ತಂದರೆ ನಾವು ಪ್ರೋತ್ಸಾಹ ಮಾಡಲಿಕ್ಕಾಗುತ್ತೆ. ಬದಲಾವಣೆ ಎಲ್ಲ ಏನೂ ಬೇಕಾಗಿಲ್ಲ. ಇರೋ ಸ್ಟ್ಯಾಂಡರ್ಡ್ ಸಿ ಬಿ ಎಸ್ ಸಿ ಸ್ಕೂಲ್ ಆಗಲಿ, ಐ ಸಿ ಎಸ್ ಸಿ ಸಿಲೆಬಸ್ ಆಗಲಿ, ಸ್ಟೇಟ್ ಸಿಲೆಬಸ್ ಆಗಲಿ, ಎಲ್ಲನೂ ಒಂದು ಮಾದರಿಯಾಗಿದೆ. ಆದರೆ ಅದಕ್ಕೆ ತಂದೆ ತಾಯಿಗಳು ಸೆಲೆಕ್ಟ್ ಮಾಡೋರು ಅವ್ರ ಮೇಲೆ ಹೋಗುತ್ತೆ, ಮಕ್ಕಳ ಮೇಲೆ ಹೋಗ್ತಾ ಇಲ್ಲ. ತಂದೆ ತಾಯಿಗಳು ಹೋಗ್ತಾರೆ ಸಿ ಬಿ ಎಸ್ ಸಿ ಸ್ಕೂಲ್ ಹಾಕ್ತಾರೆ, ಇನ್ನೊಬ್ಬರು ನನ್ನ ಮಗ ಐ ಬಿ ಓದಬೇಕು ಅಂತಾನೆ, ಇನ್ನೊಬ್ಬ ನನ್ನ ಮಗ ಐ ಸಿ ಎಸ್ ಓದಬೇಕು, ಅವರ ತಂದೆ ತಾಯಿಗಳು ಚೂಸ್. ಬದಲಾವಣೆ ಬೇಕಾಗಿಲ್ಲ. ಸರ್, ಬಿ ಜಿ ಎಸ್ ಹಾಸ್ಪಿಟ್ಲಲ್ಲೇ ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕ ಇದರ ಒಂದು ಯೋಜನೆ ನಿಮ್ಮ ಹಾಸ್ಪಿಟ್ಲಲ್ಲಿ ಇದೆಯಾ ಸರ್? 100% ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಎಲ್ಲ ಥರದ ಕಾರ್ಡ್ಸ್ ಆಗಲಿ, ಗೌರ್ಮೆಂಟಿಂದ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅದೆಲ್ಲ ಇಂಪ್ಲಿಮೆಂಟ್ ಆಗಿದೆ. ಇನ್ಸೂರೆನ್ಸು ಇದೆ. ಒಂದು ಹಾಸ್ಪಿಟಲ್ ಬಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು, ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಲಿವರ್ ಟ್ರಾನ್ಸ್ಪ್ಲೆಂಟು, ಹಾರ್ಟ್ ಟ್ರಾನ್ಸ್ಪ್ಲೆಂಟು, ಕಿಡ್ನಿ ಟ್ರಾನ್ಸ್ಪ್ಲೆಂಟು, ಕ್ಯಾನ್ಸರು, ಅದು ಒಂದು ಕಡೆ ಆಗ್ತಾ ಇದೆ. ಅದು ಸ್ವಲ್ಪ ಮಧ್ಯಮವರ್ತಿಗಳು ಮೇಲ್ಗಡೆ ಯಾರಿಗೆ ಆ ಅವಕಾಶ ಇದೆಯೋ ಅದನ್ನು ಮಾಡ್ಕೊಳ್ತಾರೆ. ಇನ್ನೊಂದು 1000 ಬೆಡ್ ಹಾಸ್ಪಿಟಲ್ ಬೇರೆ ಸಪ್ರೇಟ್ ಆಗಿದೆ, ಅದು ಪೂರ್ತಿ ಫ್ರೀ, ಓನ್ಲಿ ಮೆಡಿಸಿನ್ ಚಾರ್ಜ್ ಅಷ್ಟೇ. 10 ರೂಪಾಯಿ ಇನ್ ಪೇಷಂಟ್, 10 ರೂಪಾಯಿ ಅಂದ್ರೆ ಪ್ರಮುಖವಾಗಿ ಅದು ಬಿ ಪಿ ಎಲ್ ಮತ್ತು ಈ ಬಡ ಕುಟುಂಬ ಎಲ್ಲ ಯಾರೇ ಬರಲಿ, ನಾವು ಆ ಬಿ ಪಿ ಎಲ್ ಏನು ಕೇಳ್ತಾ ಇಲ್ಲ, ಯಾರು ಬರ್ಬೋದು. ಇವತ್ತು ತಾವು ವಿಸಿಟ್ ಮಾಡಿ ಹಾಸ್ಪಿಟಲ್ಗೆ 700 ಜನ ಪೇಷಂಟ್ ಇದ್ದಾರೆ, 10 ರೂಪಾಯಿ ಪೇಷಂಟ್ ಅಷ್ಟು. ಸರ್, ಕೊನೆಯದಾಗಿ ಆದಿಚುಂಚನಗಿರಿ ಮಠದ ಒಂದು ವ್ಯಾಪ್ತಿಯನ್ನು ಅಂದ್ರೆ ಶಾಖಾ ಮಠಗಳನ್ನು ಒಂದು ವಿಸ್ತರಿಸುವ ಏನಾದರೂ ಗುರಿಯನ್ನು ಆಲ್ರೆಡಿ ಎಲ್ಲ ಕಡೆ ಇದೆ, 18 ಶಾಖೆಗಳಿದೆ. ಇನ್ನೊಂದು ನಿರ್ಮಲ ಸ್ವಾಮೀಜಿ ಪೀಠಾಧಿಕಾರಿಗಳಾದ್ಮೇಲೆ ಈಗ ಅಮೆರಿಕದ ನ್ಯೂ ಜೆರ್ಸಿಲಿ ಒಂದು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಆದ 15 ಎಕರೆ ಜಾಗ ತಗೊಂಡಿದ್ದೀವಿ. ಅಲ್ಲಿ ಕಾನೂನು ಏನಿದೆಯೋ ಅದಕ್ಕೆ ಸ್ವಲ್ಪ ಅಡಚಣೆ ಆಗಿದೆ. ಅದು ಪರ್ಮಿಷನ್ ಸಿಕ್ಕಿದ ತಕ್ಷಣ ಸ್ವಾಮೀಜಿ ಮೇ ಬಿ ಜೂನ್ ಜುಲೈಲಿ ಹೋಗಿ ಫೌಂಡೇಶನ್ ಹಾಕಿ ಅಲ್ಲಿ ಒಂದು ಮಠ ಸ್ಥಾಪನೆ ಮಾಡಬೇಕು ಅನ್ನೋದು. ಆಲ್ರೆಡಿ ಡೆಟ್ರಾಯ್ಟಲ್ಲಿದೆ, ಈಗ ನ್ಯೂ ಜೆರ್ಸಿಲಿ 15 ಎಕರೆ ತಗೊಂಡು ಅದಕ್ಕೆ ಆದ ವ್ಯವಸ್ಥೆ ಮಾಸ್ಟರ್ ಪ್ಲಾನ್ ಎಲ್ಲ ಆಗ್ತಾ ಇದೆ, ಅದು ವಿಸ್ತರಣೆ ಆಗ್ತಾ ಇದೆ. ದೇಶದಲ್ಲಿ ತಗೊಂಡಾಗ ತಮಿಳುನಾಡು, ಆಂಧ್ರ, ಕೇರಳ, ಕರ್ನಾಟಕ, ಕರ್ನಾಟಕ ಅಂತೂ ಎಲ್ಲ ಅಲ್ಲಿ 28 ಡಿಸ್ಟಿಕ್ಟ್ ಮೇಲೂ ಆಗೋಗೇನು ಹೆಚ್ಚು ಕಮ್ಮಿ ಆಗಿದೆ. ಅದರೊಳಗೂ ರೂರಲ್ ಸೈಡೇ ಸ್ವಾಮೀಜಿ ಮಾಡಿರ್ತಕ್ಕಂಥದ್ದೆಲ್ಲ ವಿಸ್ತರಣೆ ಈಗ ವರ್ಷ ಅಮೆರಿಕ. ಅಂದ್ರೆ ಈ ಶಾಲಾ ಕಾಲೇಜುಗಳನ್ನ ಅಥವಾ ಈ ಆಯುರ್ವೇದಿಕ್ ಸಂಬಂಧಪಟ್ಟ ಈ ವರ್ಷ ಸ್ವಾಮೀಜಿ ಆಲ್ರೆಡಿ ನೆಲಮಂಗಲದಲ್ಲಿ ಹೊಸ ಆಯುರ್ವೇದಿಕ್ ಕಾಲೇಜ್ ಮಾಡಿದ್ರು, ಆಸ್ಪತ್ರೆ ಮಾಡಿದ್ರು. ಈ ವರ್ಷದ ಗುರಿ ಅಲ್ಲಿ ಮಾಡಿದ್ದೀವಿ. ಇಲ್ಲಿ ನಾವು ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಈ ಕ್ಯಾಂಪಸ್ನಲ್ಲಿ ಇದ್ದೀವಿ, BGS ವಿಶ್ವವಿದ್ಯಾನಿಲಯ ಅಂತ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಬಂದು ಒಂದು ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಆದ ಪ್ರಕಾರ ಆದರೆ ಈ ಏರಿಯಾ ಒಂದು BGS ವಿಶ್ವವಿದ್ಯಾನಿಲಯ ಅನ್ನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅಂತ ಮುಂದಾಲೋಚನೆ ಇಟ್ಕೊಂಡಿದ್ದೀವಿ. ಇವೆರಡೇ ತುಂಬ ಸಂತೋಷ. Thank you.